ಚಾನೆಲ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ರೆ ಅಂತ ಹೊಸ ಈ ಒಂದು ಹೊಸ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಿಮ್ಮ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಮತ್ತೆ ನನ್ನ ವಿಡಿಯೋಸ್ದು ವ್ಯೂಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಫ್ರೆಂಡ್ಸ್ ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ, ನಾನು ಅದೇ ತರ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ತರ ಸಪೋರ್ಟ್ ಮಾಡಿ. ಮತ್ತೆ ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇದೇ ತರ ಒಳ್ಳೆ ವಿಡಿಯೋಸ್ ಬರುತ್ತೆ ಮುಂದೆ. ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾಕೆಂದ್ರೆ ಹೊಸದಾಗಿ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಅಲ್ಲಿ ರೀಚ್ ಆಗುತ್ತೆ. ಇವತ್ತು ನಾನು ಒಂದಷ್ಟು ಬ್ಲಾಕ್ ಫ್ರೈಡೇ ಸೇಲ್ ಅಲ್ಲಿ ಮಿಂತ್ರಾದಲ್ಲಿ ಒಂದಷ್ಟು ಕುರ್ತಾಸ್ನ ಬೈ ಮಾಡಿದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಕುರ್ತಾ ತಗೊಂಡೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಬ್ಲಾಕ್ ಫ್ರೈಡೇ ಸೇಲ್ ಅಲ್ಲಿ ಮಿಂತ್ರಾದಲ್ಲಿ ಒಂದಷ್ಟು ಆಫರ್ಸ್ ಇದೆ. ಸೊ ಕುರ್ತಾಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಕ್ತು, ಆದ್ರಿಂದ ಒಂದಷ್ಟು ಕುರ್ತಾಸ್ನ ಬೈ ಮಾಡಿದೀನಿ. ತೋರಿಸ್ತೀನಿ ನಾನು ನಿಮ್ಗೆ ಯಾವ ತರ ಇದೆ ಅಂತ, ಇವನ್ ವೇರ್ ಕೂಡ ಮಾಡಿ ತೋರಿಸ್ತೀನಿ. ಸೊ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಬೇಡಿ. ಮತ್ತೆ ಫ್ರೆಂಡ್ಸ್, ನಾನು ನಿಮಗೆ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಬೇಕೋ ಅವರು ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಕೇಳ್ತಾನೆ ಇರ್ತೀರಾ ಲಿಂಕ್ಸ್ ಶೇರ್ ಮಾಡಿ ಅಂತ. ಸೊ ನಾನು ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಒಂದೊಂದ್ಸರಿ ಚೆಕ್ ಮಾಡಿ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ ಯಾವ ತರ ಇದೆ ಕುರ್ತಾಸ್ ಎಲ್ಲ ಅಂತ. ಫ್ರೆಂಡ್ಸ್ ನೋಡಿ, ಫಸ್ಟ್ ಕುರ್ತಾ ಶೇಡ್ ನನಗೆ ತುಂಬಾ ಇಷ್ಟ ಆಯ್ತು, ಆದ್ರಿಂದ ಪರ್ಚೇಸ್ ಮಾಡಿದೆ. ಸೊ ಇದು ಜೀನ್ಸ್ ಮೇಲೆ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಡಿಫ್ರೆಂಟ್ ಆಗಿದೆ ಕುರ್ತಾನ, ವೇರ್ ಜೀನ್ಸ್ ಮೇಲೆ ವೇರ್ ಮಾಡಿದ್ರೆ ಕುರ್ತಾ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಲುಕ್ ಕೊಡುತ್ತೆ. ಇದು ನೋಡಿ ಅಡ್ಜಸ್ಟಬಲ್ ಇದು, ಸೊ ಅಡ್ಜಸ್ಟಬಲ್. ಸೊ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಯಿತು, ಅದರಿಂದ ಪರ್ಚೇಸ್ ಮಾಡಿದೆ. ಫ್ರೆಂಡ್ಸ್, ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ನೆಕ್ಸ್ಟ್ ಕುರ್ತಾ ಇದು ಅಷ್ಟೇ, ಇದು ಜೀನ್ಸ್ ಮೇಲೆ ವೇರ್ ಮಾಡ್ಬೋದು, ಸೊ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಅಡ್ಜಸ್ಟಬಲ್, ಇದು ಅಡ್ಜಸ್ಟಬಲ್ ನೋಡಿ ಯಾವ ಥರ ಇದೆ ಅಂತ. ಯಾವಾಗ್ಲೂ ಕುರ್ತಾ ಹಾಕೊಳಕ್ ಬೇಜಾರಾಗುತ್ತೆ, ಸೊ ಜೀನ್ಸ್ ಮೇಲೆ ಈ ತರ ಕುರ್ತಾ ಹಾಕೊಂಡ್ರೆ ಡಿಫ್ರೆಂಟ್ ಆಗಿರುತ್ತೆ ಅಂತ ತಗೊಂಡೆ ನೋಡಿ. ನಾನು ನಿಮ್ಗೆ ವೇರ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ. ಫ್ರೆಂಡ್ಸ್, ನೆಕ್ಸ್ಟ್ ಬನ್ನು, ಇದು ಬ್ಲಾಕ್ ಶೇಡ್ ಅಲ್ಲಿ ತಗೊಂಡೆ. ಸೊ ನನಗೆ ತುಂಬಾ ಇಷ್ಟ ಬ್ಲಾಕ್ ಡ್ರೆಸ್ಸಸ್ ಅಂದ್ರೆ. ಇಲ್ಲೆಲ್ಲ ಹ್ಯಾಂಡ್ ವರ್ಕ್ ಇದೆ, ಚೆನ್ನಾಗಿದೆ. ನನ್ನ ಹತ್ರ ಒಂದು ವೈಟ್ ಪಲಾಜೋ ಪ್ಯಾಂಟ್ ಇತ್ತು, ಸೊ ಅದರಿಂದ ಪರ್ಚೇಸ್ ಮಾಡಿದೆ ಇದಕ್ಕೆ ವೇರ್ ಮಾಡೋಣ ಅಂತ ಅದಕ್ಕೆ. ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಇದು ಶೇಡ್ ಇಷ್ಟ ಆಯ್ತು, ಅದರಿಂದ ತಗೊಂಡೆ. ಇದು ಸೈಡ್ ಕಟ್ ಕುರ್ತಾ ನೋಡಿ ಯಾವ ತರ ಇದೆ ಅಂತ. ಇದೆಲ್ಲ ಹ್ಯಾಂಡ್ ವರ್ಕ್ ಇದೆ ಸ್ವಲ್ಪ. ಫ್ರೆಂಡ್ಸ್, ನಾನು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತೀನಿ, ಸೊ ಚೆಕ್ ಮಾಡ್ಕೊಳ್ಳಿ, ಯಾರು ಬೇಕೋ ಅವ್ರು ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದ್ರೆ ಲಿಂಕ್ನ ಶೇರ್ ಮಾಡಿ, ಲಿಂಕ್ಸ್ನ ಶೇರ್ ಮಾಡಿ ಅಂತ. ಸೊ ಎಲ್ಲ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಲಿಂಕು. ಫ್ರೆಂಡ್ಸ್, ನೆಕ್ಸ್ಟ್ ಕುರ್ತಾ ಇದು ಅಷ್ಟೇ, ನನಗೆ ಶೇಡ್ ಇಷ್ಟ ಆಯ್ತು ಅದರಿಂದ ತಗೊಂಡೆ. ನೋಡಿ ಸ್ಲೀವ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಆಲ್ಮೋಸ್ಟ್ ನಾನು ಪಿಂಕ್ ಶೇಡ್ ಅಲ್ಲಿ ಜಾಸ್ತಿ ತಗೊಂತೀನಿ. ಸೊ ಬನ್ನಿ ಫ್ರೆಂಡ್ಸ್, ವೇರ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಕಾಣುತ್ತೆ ಅಂತ ನೋಡಿ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು, ನಾವು ಆರಾಮಾಗಿ ಜೀನ್ಸ್ ಮೇಲೆ ವೇರ್ ಮಾಡ್ಬೋದು, ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ ನೋಡಿ. ಅದು ಅಡ್ಜಸ್ಟಬಲ್ ಎಲ್ಲ ಕೊಟ್ಟಿದ್ದಾರೆ,
ಸೊ ತುಂಬ ಚೆನ್ನಾಗಿದೆ. ನಾನು ಜೀನ್ಸ್ ಮೇಲೆ ವೇರ್ ಮಾಡಿದ್ದೀನಿ, ಅದರಲ್ಲೂ ವೈಟ್ ಜೀನ್ಸ್ ಮೇಲೆ, ವೈಟ್ ಜೀನ್ಸ್ ಅಥವಾ ಲೈಟ್ ಶೇಡ್ಸ್ ಜೀನ್ಸ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕುರ್ತಾ ನೋಡಿ ಯಾವ ಥರ ಕಾಣ್ತಿದೆ ಅಂತ. ಸೊ ನನ್ನ ಹಸ್ಬೆಂಡ್ಗಂತೂ ಈ ಕುರ್ತಾ ತುಂಬ ಇಷ್ಟ ಆಯಿತು ನೋಡಿ, ಡಿಫ್ರೆಂಟಾಗಿದೆ. ನೆಕ್ಸ್ಟ್ ಒನ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂದರೆ ಬ್ಲೂ ಜೀನ್ಸ್ಗೆ, ಅಷ್ಟೇ ಚೆನ್ನಾಗಿದೆ. ಇದು ನೋಡಿ ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ, ಸೊ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾವಾಗಲೂ ಕುರ್ತಾಸ್ ವೇರ್ ಮಾಡಿ ತುಂಬಾ ಬೇಜಾರಾಗ್ತಿತ್ತು, ಸೊ ಜೀನ್ಸ್ ಮೇಲೆ ಕುರ್ತಾಸ್ ವೇರ್ ಮಾಡೋದ್ರಿಂದ ತುಂಬಾ ಡಿಫ್ರೆಂಟಾಗಿದೆ. ಸೊ ತುಂಬಾ ಡಿಫ್ರೆಂಟಾಗಿ ಲುಕ್ ಇದೆ, ಸೊ ತುಂಬ ಇಷ್ಟ ಆಯಿತು ನನಗೆ. ಸೈಜು ಅಷ್ಟೇ ತುಂಬಾ ಕರೆಕ್ಟಾಗಿದೆ, ಫಿಟ್ಟಿಂಗ್ ಆಗಿರ್ಬೋದು, ಅಡ್ಜಸ್ಟೇಬಲ್ ಆಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಕ್ಲಾತ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಕುರ್ತಾ. ಸೊ ಈ ಶರ್ಟ್ ತುಂಬಾ ಡಿಫ್ರೆಂಟ್ ಆಗಿತ್ತು ನೋಡಿ, ಕಲರ್ ಕಾಂಬಿನೇಷನ್ ಇರ್ಬೋದು, ಸ್ಲೀವ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು. ಸೊ ಅದರಿಂದ ಬೈ ಮಾಡಿದೆ ನೋಡಿ. ಕ್ಲಾತ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನಾನು ಜೀನ್ಸ್ ಮೇಲೆ ವೇರ್ ಮಾಡಿದ್ದೀನಿ, ಆ್ಯಕ್ಚುಲಿ ಇದು ಲೆಗ್ಗಿನ್ಸ್ ಮೇಲೆ ವೇರ್ ಮಾಡಿದ್ರೆ ತುಂಬಾ ಲುಕ್ ಇರುತ್ತೆ ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಒನ್ನು, ಇದಂತೂ ತುಂಬಾ ಚೆನ್ನಾಗಿದೆ, ಶೇಡ್ ಅಂತೂ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಶೇಡ್ ಅಂತಲೇ ಹೇಳ್ಬೋದು ನೋಡಿ. ಫ್ರಂಟೆಲ್ಲ ಸ್ವಲ್ಪ ಹ್ಯಾಂಡ್ ವರ್ಕ್ ಇದೆ, ಸ್ಲೀವ್ಸ್ ಕೂಡ ಅಷ್ಟೇ ಸ್ವಲ್ಪ ಹ್ಯಾಂಡ್ ವರ್ಕು ಮತ್ತು ಕುಂತನ್ ವರ್ಕ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ನನಗೆ ಈ ಕುರ್ತಾ ತುಂಬಾ ಇಷ್ಟ ಆಯಿತು. ಸೈಡ್ ಓಪನ್ ಇದೆ, ಸೈಡ್ ಕಟ್ಟು. ಇದು ನೀವು ಜೀನ್ಸ್ ಮೇಲಾದರೂ ವೇರ್ ಮಾಡ್ಬೋದು ಅಥವಾ ಲೆಗ್ಗಿನ್ಸ್ ಮೇಲಾದರೂ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ನೋಡ್ತಾ ಇದು, ಸೊ ತುಂಬಾ ಚೆನ್ನಾಗಿದೆ, ಫುಲ್ ಹ್ಯಾಂಡ್ ವರ್ಕ್ ಇದೆ, ಥ್ರೆಡ್ ವರ್ಕ್ ಎಲ್ಲ ಇದೆ, ಸೊ ತುಂಬಾ ಚೆನ್ನಾಗಿದೆ. ಸೊ ನೀವು ಇದನ್ನು ಜೀನ್ಸ್ ಮೇಲಾದರೂ ವೇರ್ ಮಾಡ್ಬೋದು ಅಥವಾ ಲೆಗ್ಗಿನ್ಸ್ ಅಥವಾ ಪಲಾಝೋ ಯಾವುದ್ರ ಮೇಲಾದರೂ ವೇರ್ ಮಾಡ್ಬೋದು ಫ್ರೆಂಡ್ಸ್. ನನಗೆ ಯಾವ ಕುರ್ತಾ ಚೆನ್ನಾಗಿ ಕಾಣುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿದ್ರಿ ಅಲ್ವಾ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನನಗೆ ಯಾವ ಕುರ್ತಾ ಚೆನ್ನಾಗಿ ಕಾಣುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.